ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ನಾನು ಒಂದು ಸಣ್ಣ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಸಣ್ಣ ಕೆಫೆಯ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಇದು ಕಾರ್ಕಳ ಮೇನ್ ರೋಡ್ ಉಡುಪಿಗೆ ಹೋಗುವಂಥದ್ದು, ಜೋಡ್ ರಸ್ತೆಯಲ್ಲಿ ಹೊಸದಾಗಿ ಒಂದು ಓಪನ್ ಆಗಿರುವಂಥದ್ದು ಫುಡ್ಡಿಸ್ ಕೆಫೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡ್ತಾ ಇರ್ಬೋದು, ಇದು ನನ್ನ ಮಗಳು. ಸೊ ಇವತ್ತು ಸಂಜೆ ನಾವು ಔಟಿಂಗ್ ಬಂದಿದ್ದೇವೆ, ನಾನು ಹಾಗೆ ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡಿದು ಮಿಸ್ಸಸ್ ಬಂದಿದೆ, ಐಬ್ರು ಶೇಪಿಗೆ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಊರಲ್ಲಿ ಜೋಡ್ರಸ್ಸಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಹೊಸದು. ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಸ್ ಬಂದಿದೆ, ಹಾಗೆ ಇಲ್ಲಿಗೆ ಬಂದಿದೆ. ಅಲ್ಲಿ ನಮ್ಮದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸಣ್ಣದಾಗಿ ಇರುವಂಥ ಒಂದು ಸಣ್ಣ ಕೆಫೆ. ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿಯ ಫುಡ್, ಹಾಗೆ ಇಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾರ್ತ್ ಇಂಡಿಯನ್ ಆಗಲಿ, ಸೌತ್ ಇಂಡಿಯನ್ ಆಗಿರಲಿ, ಚಾಟ್ಸ್ ಐಟಮ್ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು, ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಎರಡು. ಸೊ ಇಲ್ಲಿ ಜಾಸ್ತಿ ಜನರು ಹೆಚ್ಚಾಗಿ ತಿನ್ನುವಂಥದ್ದು ಮಸಾಲ ಪೂರಿ, ಸೇವ್ ಪೂರಿ, ಇಂಥದ್ದೆಲ್ಲ ವೆರೈಟಿ ಐಟಮ್ಸ್ ಇದೆ, ಚಾಟ್ಸ್ ಐಟಮ್ ಇದೆ. ಸೊ ಜನರು ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ಮೇನ್ ಏನು ಹೇಳಬೇಕಂತ ಹೇಳಿದರೆ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಕ್ಲೀನ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವಾ, ಇದು ಮೇನ್ ರೋಡ್, ಉಡುಪಿ ಹೋಗುವ ರೋಡ್, ಜೋಡ್ರಸ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಬಂದಿದೆ, ಹಾಗೆ ನಾವಿಲ್ಲಿ ಬಂದಿದ್ದೇವೆ ಟೇಸ್ಟ್ ಹೇಗಿದೆ ಅಂತ ನೋಡೋದಕ್ಕೆ. ಸೊ ಜಾಸ್ತಿ ಐಟಮ್ ಏನೂ ಆರ್ಡರ್ ಮಾಡಿಲ್ಲ, ಬರೀ 200 ಐಟಮನ್ನು ಆರ್ಡರ್ ಮಾಡಿದ್ದೀನಿ. ಸೊ ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡುವ ಯಾವ ರೀತಿ ಇರುತ್ತೆ, ಆ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಹೇಳ್ತೀನಿ. ತುಂಬಾ ಸಣ್ಣ ಕೆಫೆ ಇದು, ತುಂಬಾ ಚೆನ್ನಾಗಿದೆ. ಹೊಸದಾಗಿ ಒಂದು ರೀಸೆಂಟ್ ಒಂದು 2-3 weeks ಅದಕ್ಕಷ್ಟೇ, ತುಂಬಾ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಚಿಕನ್ ಆಮ್ಲೆಟ್ ಅಂತಲೇ ಹೇಳ್ಬೋದು. ತುಂಬಾ ಎಮ್ಮಿ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನೀವು ಎಲ್ಲಿಯಾದರೂ ಕಾರ್ಕಳದಲ್ಲಿರುವವರಾಗಿದ್ದರೆ ಅಥವಾ ನೀವು ಕಾರ್ಕಳ ಉಡುಪಿ ಹೋಗುವವರಾಗಿದ್ದರೆ ಸೊ ಈ ಫುಡ್ಡಿಸ್ ಸೆಂಟರಿಗೆ ಬನ್ನಿ, ತುಂಬಾ ಎಮ್ಮಿ ಟೇಸ್ಟ್ ಆಗಿರುವಂಥ ಒಂದು ಫುಡ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಪಾರ್ಸೆಲ್ ಹೇಳಿರುವಂಥದ್ದು ಬಿರಿಯಾನಿ, ತುಂಬಾ ಚೆನ್ನಾಗಿದೆ ನೋಡಿ, ಪಾರ್ಸೆಲ್ ಸಿಸ್ಟಮ್ ಎಲ್ಲ ತುಂಬಾ ಒಳ್ಳೆಯದಾಗಿದೆ. ಸೊ ಲೇಟ್ ಆಯಿತು ನಮ್ಗೆ, ಅದಕ್ಕೋಸ್ಕರ ನಾನು ಇದನ್ನು ಪಾರ್ಸೆಲ್ ಹೇಳಿರುವಂಥದ್ದು. ಹಾಗಿದ್ರೆ ಚಿಕನ್ ಆಮ್ಲೆಟ್, ಚಿಕನ್ ಆಮ್ಲೆಟ್ ಹೇಗೆ ಉಂಟು ಸ್ನೇಹ? ಸೂಪರ. ಸೊ ಚಿಕನ್ ಆಮ್ಲೆಟ್ ಕೂಡ ಚೆನ್ನಾಗಿದೆ ಅಂತೆ. ಸೊ ಸಮೋಸ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದು ಪಾರ್ಸೆಲ್ ನೋಡಿ, ನಾನು ಪಾರ್ಸೆಲ್ ಸಿಸ್ಟಮ್ ತೋರಿಸುವಂಥ ತುಂಬಾ ಒಳ್ಳೆಯದಾಗಿ ಪಾರ್ಸೆಲ್ ಮಾಡಿದ್ದಾರೆ. ಸೊ ಇಲ್ಲಿ ಬರುವವರು ಖಂಡಿತವಾಗ್ಲೂ ಬನ್ನಿ, ಒಮ್ಮೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫುಡ್. ಹೆಚ್ಚಾಗಿ ಜನರು ಇಷ್ಟಪಡುವಂಥದ್ದು ಚಾಟ್ ಐಟಮ್ಸ್ ಅಂತಲೇ ಹೇಳ್ಬೋದು, ಸೇವ್ ಪುರಿ, ಮಸಾಲ ಪುರಿ, ಇಂಥದ್ದನ್ನೆಲ್ಲ ಜಾಸ್ತಿ ಐಟಮ್ ತಿಂತಾರೆ. ಹಾಗೆ ಇಲ್ಲಿ ಪಾವ್ ಭಾಜಿ ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಇದು ನೀವು ನೋಡ್ತಾ ಇರುವಂಥದ್ದು ಎದುರುಗಡೆ, ಸೊ ಎದುರುಗಡೆಯಿಂದ ಈ ರೀತಿ ಬರುತ್ತೆ. ಸೊ ರೋಡ್ ಸೈಡೆಲ್ಲ ಇದೆ, ತುಂಬಾ ಚೆನ್ನಾಗಿದೆ, ಒಂದ್ಸಲ ಭೇಟಿ ಕೊಡಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪೀಸ್ ಹಾಗೂ ಬ್ಲಾಗ್ಸ್ ಇಷ್ಟವಾದಲ್ಲಿ, ನೀವು ನನ್ನ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಲ್ಲದೆ ನೀವು ಮರಿದೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು, ಯಾಕಂತ ಹೇಳಿದರೆ ನಾನು ಹಾಕುವಂಥ ನೆಕ್ಸ್ಟ್ ರೆಸಿಪಿ ಅಥವಾ ವ್ಲಾಗ್ಸ್ನ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ನಾಳೆ ಇನ್ನೊಂದು ಹೊಸ ರೆಸಿಪಿ ಅಥವಾ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.